ಪ್ರತಿದಿನ ಆಹಾರ ಆಗ್ತಿದ್ದ ವ್ಯಕ್ತಿ ಬಳಿ ಪಕ್ಷಿ ಬರುತ್ತೆ ಬಂದು ಈ ಒಂದು ಬರಗಾಲದಲ್ಲೂ ಕೂಡ ನನಗೆ ಇಷ್ಟೊಂದು ಆಹಾರ ಆಗ್ತಿದ್ದಲ್ಲ ನೀನು ಎಷ್ಟು ಒಳ್ಳೆಯವನಿರ್ಬೋದು ಅಂತ ತಂದೇ ಆದಂಥ ಭಾಷೆಯಲ್ಲಿ ಮಾತನಾಡ್ಕೊಂಡು ಹೋಗುತ್ತೆ ಹೀಗೆ ದಿನ ಕಳೆದಂತೆ ಅವನು ಕೂಡ ತುಂಬ ಖುಷಿಯಾಗ್ಬಿಡುತ್ತೆ ಏನು ಈ ಒಂದಾಗ ಪಕ್ಷಿ ಪ್ರತಿದಿನ ಬರ್ತಲ್ಲ ನನ್ನನ್ನು ಕಂಡ್ರೆ ಅದಕ್ಕೂ ಕೂಡ ಇಷ್ಟ ಇರ್ಬೋದೇನೋ ಅಂದ್ಬಿಟ್ಟು ಪ್ರತಿದಿನ ಇದೊಂದು ರೊಟೀನ್ ಆಗಿಬಿಡುತ್ತೆ ಅವನಿಗೆ ಒಂದಿನ ತನ್ನ ಮನೆಗೆ ಬಂದಂಥ ಎಲ್ಲ ಸ್ನೇಹಿತರನ್ನು ಕರ್ಕೊಂಡು ತನ್ನ ಬಾಲ್ಕನಿಗೆ ಬರ್ತಾನೆ ಬಂದ್ಬಿಟ್ಟು ಆ ಪಕ್ಷಿಗೆ ಆಹಾರವನ್ನು ಹಾಕಲಿಕ್ಕೆ ಅಂದ್ಬಿಟ್ಟು ಆಹಾರವನ್ನು ಎಲ್ಲರಿಗೂ ಕೂಡ ಕೊಡ್ತಾನೆ ಅದೇ ಪಕ್ಷಿ ತುಂಬ ಮುಜುಗರದಿಂದ ಏನು ಇಷ್ಟು ಜನ ಸೇರಿಬಿಟ್ಟಿದ್ದಾರೆ ಇವತ್ತು ಅಂದ್ಬಿಟ್ಟು ಬಂದು ಆಹಾರವನ್ನೆಲ್ಲ ತಿನ್ನುತ್ತೆ ಅಲ್ಲಿ ಬಂದಿದ್ದಂಥ ಎಲ್ಲರ ಕೈಗಳ ಮೇಲೆ ಕುಂತ್ಕೊಂಡು ಖುಷಿ ಖುಷಿಯಿಂದ ಆರ್ಕೊಂಡು ತಿನ್ಕೊಂಡು ಹೊರಟೇ ಹೋಗ್ಬಿಡುತ್ತೆ ಅವತ್ತು ಆ ಒಂದು ಪಕ್ಷಿಗೆ ಆಹಾರ ಆಗ್ತಿದ್ದಂಥ ವ್ಯಕ್ತಿಗೆ ಸ್ವಲ್ಪ ಮುಜುಗರ ಆಗುತ್ತೆ ಏನಪ್ಪ ಇವತ್ತು ನನ್ನ ಒಂದು ಕೈ ಮೇಲೆ ಕುಂತ್ಕೊಳ್ಳಿ ಎಲ್ಲರ ಕೈ ಮೇಲೆ ಕುಂತ್ಕೊಳ್ತು ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಅವನು ಸ್ವಲ್ಪ ಮುಜುಗರ ಆಗುತ್ತೆ ಅದನ್ನ ಯಾರ ಬಗ್ಗೆ ಯಾರ ಬಳಿನೂ ಕೂಡ ಅವನು ವ್ಯಕ್ತಪಡಿಸ್ಕೊಳ್ಳೋದಿಲ್ಲ ಸರಿ ಮಾರನೇ ದಿನ ಆಗಲಿ ಅಂತ ಕಾಯ್ತಾ ಇರ್ತಾನೆ ಪಕ್ಷಿಗೆ ಆಹಾರ ಹಾಕುವಂಥ ಸಮಯ ಆಯಿತು ಆಹಾರ ತಗೊಂಡು ಪಕ್ಷಿಗೆ ಆಹಾರ ಹಾಕ್ತಾನೆ ತನ್ನ ಕೈ ಮೇಲೆ ಬಂದು ಕುಂತ್ಕೊಂಡು ಇಟ್ಕೆ ಆ ಪಕ್ಷಿನ ಇಟ್ಕೊಳ್ತಾನೆ ಕೈನಲ್ಲಿ ಇಟ್ಕೊಂಡು ಹೇಳ್ತಾನೆ ನೋಡು ನಿನ್ನನ್ನು ನಾನು ಎಷ್ಟು ಇಷ್ಟಪಡ್ತಿದ್ದೆ ಅಂತ ನೆನ್ನೆನೇ ಗೊತ್ತಾಗಿದ್ದು ಕಾರಣ ನೀನು ಎಲ್ಲರ ಕೈ ಮೇಲೆ ಕುಂತ್ಕೊಂಡು ಹೋದೆ ನನ್ನ ಕೈ ಮೇಲೆ ಕುಂತ್ಕೊಂಡಿಲ್ಲ ಎಲ್ಲೋ ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಬಿಟ್ಟೆ ಅಂತ ಅನಿಸ್ತು ನಿನ್ನನ್ನು ನಾನು ತುಂಬ ಇಷ್ಟಪಡ್ತೀನಿ ಯಾವತ್ತೂ ನಿನ್ನನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಆ ಪಕ್ಷಿನ ಎರಡೂ ಕೈಯಿಂದ ಬಿಗಿಯಾದಂತಹ ಅಪ್ಪುಗೆಯಿಂದ ಪ್ರೀತಿಯಿಂದ ಅದನ್ನು ಹಾಗೆ ಕೈಯಲ್ಲಿ ಬಿಗಿ ಸ್ವಲ್ಪ ಬಿಗಿನ ಮಾಡ್ತಾನೆ ಪ್ರೀತಿಯಿಂದ ಆ ಪಕ್ಷಿಗೆ ಒಂಥರ ಉಸಿರು ಕಟ್ಟಿದಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅದು ಹೇಳ್ಕೊಳ್ಳಿಕ್ಕಾಗೋದಿಲ್ಲ ಹಾಗೆ ತಡ್ಕೊಳ್ಳುತ್ತೆ ಪ್ರೀತಿಯಿಂದ ಹಾಗೆ ಒಂದು ಸ್ವಲ್ಪ ಹೊತ್ತು ಕೈಯಲ್ಲಿ ಇಟ್ಕೊಂಡಂತಹ ಆ ಒಂದು ಪಕ್ಷಿಯನ್ನು ಎರಡೂ ಕೈಯಿಂದ ಓಪನ್ ಮಾಡಿ ನೋಡಿದಾಗಲೇ ಗೊತ್ತಾಗುತ್ತೆ ಆ ಪಕ್ಷಿ ಸತ್ಯವಾಗಿದೆ ಉಸಿರು ಕಟ್ಟು ಅಂತ ಅವನಿಗೆ ತುಂಬ ಅಳು ಬರುತ್ತೆ ಅಯ್ಯಯ್ಯೋ ಯಾಕೆ ನಾನು ಹೀಗೆ ಮಾಡಿಬಿಟ್ಟೆ ನಾನು ಬೇಕು ಅಂತ ಮಾಡಿಲ್ಲ ಮಿಸ್ಸಾಗೇನೋ ಆಗಿಬಿಟ್ಟಿದೆ ಅಂತ ತುಂಬ ಬೇಜಾರು ಪಟ್ಕೊಳ್ತಾನೆ ಆಗ ಆ ಪಕ್ಷಿಯ ಆತ್ಮ ಅವನ ಬಳಿ ಮಾತನಾಡುತ್ತೆ ನೋಡು ಈ ಒಂದು ದೇಹ ಇಷ್ಟು ದಿನ ಇದ್ದದ್ದೇ ನಿನ್ನ ಕಾರಣಕ್ಕೋಸ್ಕರ ಈ ಬರಗಾಲದಲ್ಲಿ ನನಗೆ ನಿನ್ನ ಆಹಾರ ನೀಡ್ತಿದ್ದಲ್ಲ ಈ ದೇಹವನ್ನು ಪೋಷಿಸಿದೆಯಲ್ಲ ನಿನಗೆ ನಾನು ಸದಾ ಋಣಿಯಾಗಿರ್ತೀನಿ ಅಂತ ಪಕ್ಷಿ ಹೇಳುತ್ತೆ ಇದನ್ನು ಕೇಳಿದಂಥ ಅವನು ತುಂಬ ಕಣ್ಣಲ್ಲಿ ನೀರಾಗ್ತಾನೆ ಅವನ ಕಣ್ಣಲ್ಲಿ ನೀರಾಗ್ತಾರೋ ಸಂದರ್ಭದಲ್ಲಿ ಪಕ್ಷಿ ಹೇಳುತ್ತೆ ನಾನು ಇನ್ನು ನಿನ್ನ ಜೊತೆ ಇನ್ನು ದೈಹಿಕವಾಗಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ವೇನು ಆದರೆ ಆತ್ಮಪೂರ್ವಕವಾಗಿ ನನ್ನ ಆತ್ಮ ನಿನ್ನ ಜೊತೆನೇ ಇರುತ್ತೆ ಅಂತ ಸ್ನೇಹಿತರೆ ಈ ಒಂದು ಕಥೆಯ ಸಾರಾಂಶ ಏನಂದರೆ ನಿಮ್ಮನ್ನು ಇಷ್ಟಪಡೋರನ್ನ ನೀವು ತುಂಬಾ ಇಷ್ಟಪಡ್ತೀರ ಅದು ಗೊತ್ತು ಆದರೆ ಅವ್ರಿಗೆ ನೀವು ಉಸಿರು ಕಟ್ಟುವಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಡಿ ಯಾಕೆಂದರೆ ನಿಮ್ಮನ್ನು ತುಂಬಾ ಗೌರವಿಸುವಂಥ ವ್ಯಕ್ತಿಗಳು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅದು ನೆನಪಲ್ಲಿರಲಿ ಅವ್ರು ಯಾರ ಜೊತೆ ಮಾತಾಡಿದ್ರು ಕೂಡ ತಲೆ ಕೆಡಿಸ್ಕೊಬಿಡಿ ಬಿ ಪಾಸಿಟಿವ್ ಆಗಿ ಒಳ್ಳೆ ರೀತಿ ಥಿಂಕ್ ಮಾಡಿ ಯಾಕೆಂದರೆ ಅವರು ನಿಮ್ಮವರಾಗಿದ್ದರೆ ಖಂಡಿತವಾಗಿಯೂ ನಿಮ್ಮ ಜೊತೆನೇ ಇರ್ತಾರೆ ಅರ್ಥ ಆಯ್ತಾ ಒಳ್ಳೆಯದಾಗಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರ್ಯಾದೆ ಮಾತೃಭೂಮಿ ಎಲ್ಲ ವೀಡಿಯೋಗಳ ಅಪ್ಡೇಟ್ಸ್ಗೋಸ್ಕರ ಬೆಲ್ ಬಟನ್ ಪ್ರೆಸ್ ಮಾಡಿ